ಕರ್ತವ್ಯ ಅಂತ ನಾವು ತಿಳ್ಕೊಂಡು ಇವತ್ತು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮತ್ತು ಈ ಒಂದು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಮತ್ತು ಕರ್ನಾಟಕ ಥಿಯಾಲಜಿಕಲ್ ರಿಸರ್ಚ್ ಸೆಂಟರ್ನ ಸಹಯೋಗದಲ್ಲಿ ಇವತ್ತೊಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ರೆವರೆಂಟ್ ಎಚ್ ಎಂ ವಾಟ್ಸನ್ ಅವರು ನಮ್ಮ ಜೊತೆಗಿದ್ದಾರೆ ಇದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಗುರುತಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಇರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿಗಳಾಗಿರುವಂಥ ಪತ್ರಕರ್ತರು ಆಗಿರುವಂಥ ಕಾದರ್ಶ ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಗುರುತಿಸುತ್ತಾ ಅದೇ ಈ ದಿನದ ಪ್ರಧಾನ ಉಪನ್ಯಾಸಕರಾಗಿ ನಮ್ಮ ಜೊತೆಗೆ ಇರುವಂಥ ಮಂಗಳೂರು ಸೆಂಟ್ ಅಲೋಸಿಸ್ ಅಟಾನಮಸ್ ಕಾಲೇಜಿನ ವಿಶ್ರಾಂತ ರಿಜಿಸ್ಟ್ರಾರ್ ಆಗಿರುವಂಥ ಪ್ರೊಫೆಸರ್ ಎಂ ನರಹರಿ ಅವರನ್ನು ಕೂಡ ಗುರುತಿಸ್ತಾರೆ. ಅದೇ ರೀತಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ಹರೀಶ್ ಬಂಟ್ವಾಳ್ ಅವರ ಉಪಸ್ಥಿತಿ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮಣ್ ಚಂದರ್ ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಪತ್ರಿಕಾ ವಿಷಯ ಮಾಧ್ಯಮದ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ಬರಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಕಾದರ್ಶ ಅವರು ಆರ್ಮನ್ ಮುಗ್ಲಿಂಗ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕಂತ ನಾನು ತಮ್ಮೆಲ್ಲರ ಪರವಾಗಿ ನನ್ನ ಪತ್ರಿಕೋದ್ಯಮ ವೃತ್ತಿಯ 20ನೇ ವರ್ಷ ಇದು. 20 ವರ್ಷ ವೃತ್ತಿ ಜೀವನದಲ್ಲಿ ನನಗೆ ಇವತ್ತು ಕಂಡ ಪತ್ರಿಕೋದ್ಯಮದ ಪಿತಾಮಹ ರೌಂಡ್ ಫಾದರ್ ಆರ್ಮನ್ ಮುಗ್ಲಿಂಗ್ ಅವರನ್ನು ಗೌರವಿಸುವಂಥ ಒಂದು ಅವಕಾಶ ಸಿಕ್ಕಿರೋದು ಜೀವನದ ಒಂದು ಮಹಾಭಾಗ್ಯ. ಇದಕ್ಕಾಗಿಂತ ಒಂದು ಅವಕಾಶ ಸಿಕ್ಕದಕ್ಕಾಗಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಅಧ್ಯಕ್ಷರಿಗೂ ಪದಾಧಿಕಾರಿಗೆ ನಾನು ನನ್ನ ಧನ್ಯವಾದಗಳು ಸಲ್ಲಿಸುತ್ತೇನೆ. ಸರ್ ಜಸ್ಟ್ ಒಮ್ಮೆ ಗಾರ್ಲೆಂಡ್ ಇಡಿ. ಮುಂದಿನ ಮಾಲಾರ್ಪಣೆಯನ್ನು ಫಾದರ್ ವಾಟ್ಸನ್ ಇನ್ನೊಂದು ಮಾಲಾರ್ಪಣೆಯನ್ನು ಪ್ರೊಫೆಸರ್ ನರಹರಿ ಅವರು ಮತ್ತೊಂದು ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ಹರೀಶ್ ಬಂಟ್ವಾಳ್ ವೈಡ್ ಬೇಕು ಅಮ್ಮಣ್ಣ ವಿವಿಧ ರಂಗಗಳಲ್ಲಿರುವ ಮಹನೀಯ ಮೊದಲನೇದಾಗಿ ಈ ಪತ್ರಿಕಾ ದಿನಾಚರಣೆಯನ್ನು ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ರೆವರೆಂಟ್ ಫಾದರ್ ಅರ್ಮನ್ ಮುಗ್ಲಿಂಗ್ ಅವರ ನೆರದಲ್ಲಿ ಆಚರಿಸುತ್ತಿರುವುದಕ್ಕಾಗಿ ಆ ಮೂಲಕ ಪತ್ರಿಕಾ ದಿನಾಚರಣೆಗಳಿಗೆ ಅರ್ಥಪೂರ್ಣ ಒಂದು ನೆಲೆಗಟ್ಟು ವಹಿಸಿದ್ದಕ್ಕಾಗಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಇಲಾಖೆ ಪರವಾಗಿರುವ ವೈಯಕ್ತಿಕ ಪರವಾಗಿರುವ ಧನ್ಯವಾದಗಳು. ಬಹುಶಃ ಅರ್ಮನ್ ಮುಗ್ಲಿಂಗ್ ಅವರು ಮಂಗಳೂರು ಸಮಾಜದ ಪತ್ರಿಕೋದ್ಯಮ ಆರಂಭಿಸುವಾಗ ಆ ಮುದ್ರಣ ಕ್ಷೇತ್ರದಲ್ಲಿ ಎಷ್ಟು ಒಂದು ಕಷ್ಟಪಟ್ಟಿರಬಹುದು ಎನ್ನುವ ದೃಢವೇ ಇಲ್ಲದಂತಹ ಕಾಲದಲ್ಲಿ ಆ ಕಲ್ಲಚ್ಚು ಮಿಷನ್ಗಳನ್ನು ಬಳಸಿಕೊಂಡು ಯಾವುದೇ ಅತ್ಯಾಧುನಿಕವಾದ ಈಗಿನಂತಹ ನೆಟ್ವರ್ಕ್ ಆಗಲಿ ವಾಟ್ಸಪ್ ಆಗಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೊಂದು ಇಲ್ಲದಕ್ಕಾಗಿ ಖಾಲಿ ಅಚ್ಚುಗಳನ್ನು ಬಳಸಿ ಪತ್ರಿಕೆಗಳಲ್ಲಿ ಹೊರಬಂದಂತಹ ಒಂದು ಕಷ್ಟ ಕಾಲವು ಸರಿಸುಮಾರು 100-150 ಕಳೆದರೂ ಕೂಡ ಹೀಗೆ ಇನ್ನೊಂದು ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗಿರುವಂತಹ ವಿಪರ್ಯಾಸ. ನಾವಿಂದು ಹೊರ ಜಗತ್ತು ನೋಡಿದಾಗ ಬಹಳಷ್ಟು ಸಾರ್ವಜನಿಕರು ಕೊರೋನಾ ಕೋವಿಡ್ ನಿಂದ ಆತಂಕಿತ ಆಗಿದ್ದರೆ ಬಹುಶಃ ಪತ್ರಕರ್ತರನ್ನು ಕೇಳಿದರೆ ಬೇರೆ ರೀತಿಯ ಆತಂಕ ಆಗಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಏನೋ ಚಿಕ್ಕ ಪುಟ್ಟ ಮಾಧ್ಯಮ ಸಂಸ್ಥೆಗಳಾದ್ರೆ ನಾವು ಪರವಾಗಿರಲಿಲ್ಲ, ಏನೋ ವೈಯಕ್ತಿಕ ಸ್ಥಳೀಯವಾಗಿ
ಸಮಸ್ಯೆ ಇರ್ಬೋದು. ದೊಡ್ಡ ದೊಡ್ಡ ವಿದೇಶಿ ಹೂಡಿಕೆಗಳಿರುವಂತಹ ಮಾಧ್ಯಮ ಸಂಸ್ಥೆಗಳು ಕೂಡ ಒಂದು ಆರ್ಥಿಕ ಒಂದು ಒಗ್ಗಟ್ಟನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿರುವುದು ಈ ಬಗ್ಗೆ. ಇಂದು ಪತ್ರಿಕೋದ್ಯಮದ ಹಿಂದೆ ನಾವು 2000 ಇಸವಿಯಲ್ಲಿ ನಾವು ಪತ್ರಿಕೋದ್ಯಮ ಕಲಿತಿರುವಾಗ ಅಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಅಥವಾ ಈ ಅದರ ಇತಿಹಾಸಗಳನ್ನು ಯಾವ ರೀತಿ ಗುಟೆನ್ಬರ್ಗ್ ಅಥವಾ ಇಂಥ ಮಿಷನ್ಗಳ ಬಗ್ಗೆ ಒಂದು ಸಬ್ಜೆಕ್ಟ್ ಬರೀತು. ಬಹುಶಃ ಇಂದು ಈ ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಪ್ರತಿಯೊಬ್ಬರೂ ಕೂಡ ಇಂದು ಪತ್ರಕರ್ತರಾಗಿ ಅವರ ಲೇಖನಗಳು ಪತ್ರಕರ್ತರಾಗಿ ಅದು ಪತ್ರಿಕೆಗಳಿಗೆ ಕಲಿಸದೆ ತಮ್ಮ ಸಂಪೂರ್ಣ ಅನಿಸಿಕೆಗಳನ್ನು ಅದು ಆ ಅನಿಸಿಕೆ ಸಮಾಜಕ್ಕೆ ಎಷ್ಟು ಬೇಕಾದ್ರೆ ಬಾಧಕವಾಗಲಿ ಬಾಧಕವಾಗದಿರಲಿ ಅದರ ಬಗ್ಗೆ ಯಾವುದೇ ಒಂದು ಒಂದು ಚಿಂತನೆ ಮಾಡದೆ ನೇರವಾಗಿ ತನ್ನ ಬರಹವನ್ನು ತನ್ನ ಒಂದು ಅನಿಸಿಕೆಯನ್ನು ಮಾಧ್ಯಮ ಮೂಲಕ ವ್ಯಕ್ತಿ ಒಂದು ಪ್ರಕಟಿಸುವಂತಹ ಒಂದು ಕಾಲವಾಗಿದೆ. ಬಹಳಷ್ಟು ಉತ್ತಮ ಲೇಖನಗಳು ಈಗಲೇ ನೋಡಿ ನಾವು ನೋಡಿದೆವು. ನರಹರಿಯವರು ಕೂಡ ನಿವೃತ್ತರಾದರೂ ಕೂಡ ಸಾಮಾಜಿಕ ಜಾಲದಲ್ಲಿ ಹಲವಾರು ನಾವು ಮಹತ್ವಪೂರ್ಣವಾದ ಲೇಖನ ನಾವು ಓದಿದ್ದೇವೆ. ಬಹುಶಃ ಮಾಧ್ಯಮ ಮುದ್ರಣ ಮಾಧ್ಯಮದಲ್ಲಿಂದಕ್ಕೂ ಅವಕಾಶ ಪಡೆದಕ್ಕೆ ಸಾಧ್ಯವಿಲ್ಲ. ಹಿಂದೆ 20-30 ಪೇಜಿ ಬರ್ತಿದ್ದ ಪತ್ರಿಕೆಗಳು ಈಗ 10 ಪೇಜಿಗೆ ಬಂದಿರೋದು ನಾವು ಕಾಣಬಹುದಾಗಿದೆ. ಅಂದ್ರೆ ಇಂದು ಪತ್ರಿಕೋದ್ಯಮಕ್ಕಿಂತ ಅವಕಾಶ ಸೀಮಿತವಾಗುತ್ತಿರುವ ಲಕ್ಷಣ. ಈ ನಿಟ್ಟಿನಲ್ಲಿ ಇಂದಿನ ಪತ್ರಿಕಾ ದಿನಾಚರಣೆಯು ಇಂತಹ ಒಂದು ಸನ್ನಿವೇಶದಲ್ಲಿ ಇಂತಹ ಒಂದು ಒಂದು ಸಂಕಷ್ಟ ಕಾಲದ ಬಗ್ಗೆ ಚಿಂತಿಸಿ ಅದಕ್ಕೆ ಒಂದು ಪರಿಹಾರವನ್ನು ನೀಡುವಂತಾಗಲಿ ಎಂದು ಆಲೋಚಿಸುತ್ತಾ ಪತ್ರಕರ್ತರ ಯಾವ ರೀತಿ ಇಂದು ಬದುಕು ಸ್ವಲ್ಪ ಯಾಕಂದ್ರೆ ವೈಯಕ್ತಿಕವಾಗಿ ಎಷ್ಟು ದೊಡ್ಡ ಪತ್ರಕರ್ತ ಕೇಳಿದ್ರು ಕೂಡ ಆಂತರಿಕವಾಗಿ ಅವರು ಸ್ವಲ್ಪ ತುಂಬಗಳ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ. ಯಾರಿಗೂ ಇಂದು ಒಂದು ಸ್ಥಿರತೆ ಒಂದು ಅನಿಶ್ಚಿತ ಒಂದು ಲಕ್ಷಣಗಳು ಬಹುಶಃ ಇದಕ್ಕೆಲ್ಲ ಒಂದು ಪರಿಹಾರವನ್ನು ಒಂದು ಈ ಇಂದಿನ ಈ ಈ ಮಾರ್ಮಿಂಗ್ ಸಂಸ್ಕರಣ ಕಾರ್ಯಕ್ರಮದಲ್ಲಿ ಸಿಗುವಂತಾಗಲಿಂದ ಹಾರೈಸುತ್ತಾ ಇಂದಿನ ಬಹುಶಃ ಇಂತಹ ಒಂದು ಅರಮನ್ ಮಂಗ್ಲಿಂಗ ನಾನು ಆಗಲೇ ಹೇಳಿದಾಗೆ ನನ್ನ 20 ವರ್ಷದ ಪತ್ರಿಕೋದ್ಯಮದ ಬದುಕಿನಲ್ಲಿ ಇಂದು ಅರಮನ್ ಮಂಗ್ಲಿಂಗ ಅವರಿಗೆ ಒಂದು ಗೌರವಿಸುವಂತಹ ಒಂದು ಸನ್ನಿವೇಶ ಸಿಕ್ಕಿರುವುದು ನನ್ನ ಜೀವನದ ಒಂದು ಭಾಗ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಚಿತ್ರಾಂಗಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನನ್ನು ವಂದಿಸಿ ಎಲ್ಲರನ್ನು ಮುಗಿಸ್ತೇನೆ. ಜೈ ಹಿಂದ್.